ಓಕೆ, ಬೆಳಗಾವಿ ಇಂದ ಬಂದಿರತಕ್ಕಂಥ ಸುದ್ದಿ ಇದು. ಸವದಿ ವಿರುದ್ಧ ದಂಗೆ ಹೇಳ್ತಾ ಇದ್ದಾರಂತೆ ಬೆಳಗಾವಿ ಭಾಗದ ಬಿಜೆಪಿ ಶಾಸಕರು. ಯಾವ ಕಾರಣಕ್ಕೆ, ಯಾರ್ಯಾರು ದಂಗೆ ಹೇಳ್ತಾ ಇದ್ದಾರೆ, ದಂಗೆಯ ಮುಂದಿನ ಪರಿಣಾಮಗಳು ಏನು ಬರ್ತಾ ಇದೆ. ಎಲೆಕ್ಷನ್ ಅಲ್ಲಿ ಸೋತಿದ್ರೂ ಕೂಡ ಲಕ್ಷ್ಮಣ ಸವದಿ ಅವರಿಗೆ ಡಿಸಿಎಂ ಪಟ್ಟ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿಯ 7 ಬಿಜೆಪಿ ಶಾಸಕರು ದಂಗೆ ಎದ್ದಿದ್ದಾರೆ, ಕೊತ ಕೊತ ಅಂತ ಕುದಿತಾ ಇದ್ದಾರೆ. ಜನರಿಂದ ಆಯ್ಕೆಯಾದ ನಮಗೆ ಯಾವುದೇ ಪಟ್ಟವಿಲ್ಲ, ಎಲೆಕ್ಷನ್ ಅಲ್ಲಿ ಸೋತಿದ್ರು ಲಕ್ಷ್ಮಣ ಸವದಿ ಅವರನ್ನ ಮಂತ್ರಿ ಮಾಡಿದ್ದು ಅಲ್ಲದೆ ಡಿಸಿಎಂ ಮಾಡಿದ್ದಾರೆ, ಇದ್ಯಾವ ಸೀಮೆ ನ್ಯಾಯ ಸ್ವಾಮಿ ಅಂತ ಬೆಳಗಾವಿ ಭಾಗದ 7 ಜನ ಬಿಜೆಪಿ ಶಾಸಕರು ದಂಗೆ ಎದ್ದಿದ್ದಾರೆ. ಉಮೇಶ್ ಕತ್ತಿ, ಬಾಲಚಂದ್ರ ಜಾರಕಿಹೊಳಿ, ಆನಂದ ಮಾಮನಿ, ಎಂ ಯಾದವಾಡ ಮತ್ತು ದುರ್ಯೋಧನ ಐಹೊಳೆ, ಜೊತೆಗೆ ಅನಿಲ್ ಬೆನಕೆ, ಇವರೆಲ್ಲರೂ ಕೂಡ ಅಸಮಾಧಾನಗೊಂಡಿದ್ದಾರೆ. ಪಕ್ಷದ ಮಟ್ಟದಲ್ಲಿ ಯಾವ ರೀತಿ ಮತ್ತು ಹೇಗೆ ವಿರೋಧ ಮಾಡಬೇಕು ಅನ್ನೋದ್ರ ಬಗ್ಗೆ ರಣತಂತ್ರವನ್ನು ಹೆಣಿತಾ ಇದ್ದಾರೆ. ಮತದಾರರಿಗೆ ಏನು ಹೇಳಬೇಕು ಅಂತಕ್ಕಂಥ ಗೊಂದಲದಲ್ಲಿದ್ದಾರೆ ಈ ಕೇಸರಿಯ ನಾಯಕರು. ಉಮೇಶ್ ಕತ್ತಿ, ಬಾಲಚಂದ್ರ ಜಾರಕಿಹೊಳಿ ಪರವಾಗಿ ಕೇಸರಿ ನಾಯಕರು ಬ್ಯಾಟ್ ಬೀಸಲಿದ್ದಾರೆ. ಜಿಲ್ಲೆಯಲ್ಲಿ ಅಸಮಾಧಾನ ಹೊಗೆ ಆಡ್ತಾ ಇದ್ದರೂ ಕೂಡ ಸರಿಪಡಿಸೋದಕ್ಕೆ ಮುಂದಾಗಿಲ್ಲ ವರಿಷ್ಠರು. ಯಡಿಯೂರಪ್ಪನವರು ಈಗ ತಾನೇ, ಇನ್ನೂ ಕೂಡ ಅಸಮಾಧಾನ ಕಡಿಮೆ ಆಗಿಲ್ಲ, ಉಸ್ಸಪ್ಪ ಅನ್ನೋದಕ್ಕೆ ಉಸಿರು ಬಿಡೋದಕ್ಕೂ ಅವರಿಗೆ ಟೈಮ್ ಸಿಕ್ಕಿಲ್ಲ. ಆದರೆ ಆದಷ್ಟು ಬೇಗ ಬೆಳಗಾವಿ ಭಾಗದಲ್ಲಿ ಆಗ್ತಾ ಇರತಕ್ಕಂಥ ಪಕ್ಷದ ಡ್ಯಾಮೇಜನ್ನು ಸರಿಪಡಿಸಬೇಕು. ಆದರೆ ಇನ್ನೂ ಕೂಡ ಅದಕ್ಕೆ ಅವರು ಮನಸ್ಸು ಮಾಡಿಲ್ಲ. ಆ ಭಾಗದಲ್ಲಿ ಗೆದ್ದಿರತಕ್ಕಂಥ 7 ಜನ ಬಿಜೆಪಿಯ ಶಾಸಕರು, ಜನರಿಗೆ ನಾವೇನ್ರಿ ಉತ್ತರ ಕೊಡೋದು, ನಾವು ಗೆಲ್ಸಿರೋದು ನಿಮ್ಮನ್ನ ಸ್ವಾಮಿ, ನಿಮ್ಮನ್ನ ಮಂತ್ರಿ ಮಾಡದೆ ಸೋತಿರೋರನ್ನ ಮಂತ್ರಿ ಮಾಡಿದಾರಲ್ಲ ಯಾಕೆ ಅಂತ ಕೇಳಿದ್ರೆ ನಾವೇನು ಉತ್ತರ ಕೊಡೋದು ಅಂತನ್ಬಿಟ್ಟು ಈಗ ಎಲ್ಲರೂ ಕೂಡ ಬಹುತೇಕ ಉಮೇಶ್ ಕತ್ತಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಪರವಾಗಿ ಕೇಸರಿ ಶಾಸಕರು ಬ್ಯಾಟ್ ಬೀಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ದಿಲೀಪ್ ಕುರುಂದವಾಡಿ ಅವರಿಂದ. ದಿಲೀಪ್, ಬೆಳಗಾವಿ ಭಾಗದಲ್ಲಿ ರಾಜಕೀಯ ವೈಮನಸ್ಸು ಅಥವಾ ರಾಜಕೀಯ ಅಸಮಾಧಾನಗಳಾದರೆ ಏನಾಗಬಹುದು ಮುಂದೆ ಅಂತ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾವು ನೋಡಿದ್ದೀವಿ. ಈಗ ಏನಾಗಬಹುದು, ಈ 7 ಜನ ಬಿಜೆಪಿ ಶಾಸಕರು ದಂಗೆ ಎದ್ದಿರೋದು, ಇದರ ಮುಂದಿನ ಪರಿಣಾಮಗಳೇನಾಗುತ್ತೆ ಹಾಗಾದರೆ? ಖಂಡಿತವಾಗಿಯೂ ಅರವಿಂದ್ ಏನಂತಾರೆ ಈಗ ವರ್ಣಮ್ಮ ನಾಟಕದಲ್ಲಿ, ಯಾಕಂತಾರೆ ಹಿಂದೆಯೂ ಕೂಡ ತಾವು ನೋಡಿದ್ರೆ ಇದಕ್ಕಿಂತ ಮುಂಚೆ ಏನಂತಂದ್ರೆ ಹಿಂದೆ ಯಡಿಯೂರಪ್ಪ ಸರ್ಕಾರ ಇದ್ದಾಗೂ ಕೂಡ ಏನಂತಾರೆ ಕೆಲವೊಂದಿಷ್ಟು ಬಂಡೆ ಇದ್ದಿದ್ರು, ಅಲ್ಲಿಯೂ ಕೂಡ ಏನಂತಾರೆ ಬೆಳಗಾವಿ ಜಿಲ್ಲೆಯವರು ಬಹಳಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸಿದ್ರು. ಹೀಗಾಗಿ ಇಲ್ಲಿ ಮತ್ತೊಂದು ಸಾರಿ ಈ ಸರ್ಕಾರಕ್ಕೆ ಕಂಟಕ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ಇವರೆಲ್ಲರೂ ಸೇರಿ ಒಟ್ಟಾಗಿ ಏನಾದ್ರು ಮುಂದೆ ಬಂದ್ರೆ ಮತ್ತೊಂದು ಸಮಸ್ಯೆ ಆಗುವತ್ತು ಖಂಡಿತ ಅರವಿಂದ್. ಓಕೆ ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮ ಎಲ್ಲ ಮಾಹಿತಿಗಾಗಿ. ಈಗಾಗಲೇ ಬೆಳಗಾವಿ ಭಾಗದಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗ್ತಾ ಇದೆ. ಬಿಜೆಪಿಯ ಶಾಸಕರುಗಳಾದಂತಹ ಉಮೇಶ್ ಕತ್ತಿ, ಬಾಲಚಂದ್ರ ಜಾರಕಿಹೊಳಿ, ಆನಂದ ಮಾಮನಿ, ಎಂ ಯಾದವಾಡ, ದುರ್ಯೋಧನ ಐಹೊಳೆ, ಅನಿಲ್ ಬೆನಕೆ ಎಲ್ಲ ಅಸಮಾಧಾನಗೊಂಡಿದ್ದಾರೆ. ಬೆಳಗಾವಿ ಭಾಗಕ್ಕೆ ಪ್ರಾತಿನಿಧ್ಯ ನೀಡಬೇಕು ಅಂದರೆ ಜನರಿಂದ ಆಯ್ಕೆಯಾಗಲ್ಪಟ್ಟಿರ್ತಕ್ಕಂಥ ನಮ್ಮಲ್ಲಿ ಯಾರನ್ನಾರು ಮಂತ್ರಿ ಮಾಡಬೇಕಾಗಿತ್ತು, ನಮ್ಮಲ್ಲಿ ಯಾರನ್ನಾರು ಡಿಸಿಎಂ ಮಾಡಬೇಕಾಗಿತ್ತು. ಅದೆಲ್ಲವನ್ನು ಬಿಟ್ಟು ಪಕ್ಷದ ಹೈಕಮಾಂಡ್ ಮತ್ತು ಯಡಿಯೂರಪ್ಪನವರು ಲಕ್ಷ್ಮಣ ಸವದಿಗೆ ಮಣೆ ಹಾಕಿರ್ತಕ್ಕಂಥದ್ದನ್ನು ಯಾರ ಕೈಲೂ ಅರಗಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅವ್ರನ್ನ ಮಂತ್ರಿ ಮಾಡಿದ್ದಿದ್ರೇ ಅಸಮಾಧಾನ ಹೊಗೆ ಆಡ್ತಾ ಇತ್ತು. ಈಗ ಡಿಸಿಎಂ ಬೇರೆ ಮಾಡಿರ್ತಕ್ಕಂಥದ್ದು ಎಲ್ಲರ ಸಿಟ್ಟಿಗೂ ಕಾರಣವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬೆಳಗಾವಿ ರಾಜಕೀಯ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಮುಳುವಾಗಬಹುದು ಅಂತಲೂ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ.